ತ್ರಿವೇಣಿ ಶಿಕ್ಷಣ ಸಂಸ್ಥೆಯ ಶ್ರೀ ಸಂಗಮ್ನ ಪ್ರೌಢಶಾಲೆಯ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳ ಬೀಳ್ಕೊಡುವ ಸಮಾರಂಭ. ಈ ಸಮಾರಂಭದ ಮೊದಲ ಘಟ್ಟವಾದ ಉಡಿ ತುಂಬುವ ಕಾರ್ಯಕ್ರಮ ಈಗ ಪ್ರಾರಂಭವಾಗಿದೆ. ಇದಾದ ನಂತರ ಕಾರ್ಯಕ್ರಮ ಉದ್ಘಾಟನೆಯಾಗಲಿದೆ. ತದನಂತರ ಮಾತೃವಂದನಾ ಕಾರ್ಯಕ್ರಮ, ತಿನಿಸಿದಳು, ಸಾಕಿ ಸಲುವೆ ಬೆಳೆಸಿದಳು ಅಮ್ಮ, ಅವಳಿಗೆ ಕೋಟಿ ಕೋಟಿ ನುಡಿ ನಮನಗಳು. ತ್ರಿವೇಣಿ ಶಿಕ್ಷಣ ಸಂಸ್ಥೆ ಶ್ರೀ ಸಂಗಮ್ನಾಥ್ ಪ್ರಾಥಮಿಕ ಹಾಗೂ ಪ್ರೌಢಶಾಲೆ ಮುದೂರ್ 2022-23 ಸಾಲಿನ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳ ಬೀಳ್ಕೊಡುವ ಸಮಾರಂಭ ಹಾಗೂ ಮಾತೃವಂದನಾ ಕಾರ್ಯಕ್ರಮಕ್ಕೆ ಆಗಮಿಸಿದಂತ ತಮ್ಮೆಲ್ಲರಿಗೂ ಆದರದ ಸ್ವಾಗತ ಸುಸ್ವಾಗತ. ಮಂಡಳಿಯ ಪರವಾಗಿ ಶಿಕ್ಷಕ ವೃಂದ ಹಾಗೂ ಮಕ್ಕಳ ಪರವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತೇನೆ. ಮುಖ್ಯ ಅತಿಥಿ ಸ್ಥಾನವನ್ನು ವಹಿಸಿದಂತಹ ಶ್ರೀಮತಿ ನಿರ್ಮಲಾ ಎಸ್ ಮಲ್ಗಾನ್ ಇವರಿಗೂ ಕೂಡ ಸಂಸ್ಥೆಯ ಪರವಾಗಿ ಶಿಕ್ಷಕ ವೃಂದದ ಪರವಾಗಿ ಸ್ವಾಗತ ಕೋರುತ್ತಾ 9ನೇ ವರ್ಗದ ಸಹೋದರಿಯಾದ ರಿಯಾನ ಮುಲ್ಲಾ ಇವಳಿಂದ ಪುಷ್ಪಾರ್ಪಣೆ. ವಹಿಸಿದಂತಹ ಶ್ರೀಮತಿ ಆಶಯ ಎಸ್ ಮಲ್ಗಾನ್ ಇವರಿಗೂ ಕೂಡ ಸಂಸ್ಥೆಯ ಪರವಾಗಿ ಶಿಕ್ಷಕ ವೃಂದದ ಪರವಾಗಿ ಸ್ವಾಗತ ಕೋರುತ್ತಾ ನಮ್ಮ ಶಾಲೆಯ 9ನೇ ವರ್ಗದ ಸಹೋದರಿಯಾದ ಮಹೇಶ್ ಕೃಷ್ಣ ಇವರಿಗೆ ಪುಷ್ಪಾರ್ಪಣೆ. ಓಂ ಶ್ರೀ ಗುರು ಬಸವಲಿಂಗ ಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವ. ಅತಿಥಿ ಸ್ಥಾನವನ್ನು ವಹಿಸಿದಂತಹ ಡಾಕ್ಟರ್ ಎಸ್ ಕಾನ್ ಪ್ರಾಚಾರ್ಯರು ಶ್ರೀ ಸಂಗಮ್ನಾಥ್ ಸಿಬಿಎಸ್ಇ ಸ್ಕೂಲ್ ಮುದೋ ಇವರಿಗೂ ಕೂಡ ಸಂಸ್ಥೆಯ ಪರವಾಗಿ ಶಿಕ್ಷಕ ವೃಂದ ಹಾಗೂ ಮುದ್ದ ಮಕ್ಕಳ ಪರವಾಗಿ ಸ್ವಾಗತ ಕೋರುತ್ತಾ 9ನೇ ವರ್ಗದ ಸಹೋದರನಾದ ಮನೋಜ್ ಪಾಟೀಲ್ ಇವರಿಂದ ಪುಷ್ಪಾರ್ಪಣೆ. ಎನ್ನ ವಾಮಕ್ಷೇಮ ನಿಮ್ಮದಯ್ಯ, ಎನ್ನ ಹಾನಿ ವೃದ್ಧಿ ನಿಮ್ಮದಯ್ಯ, ಎನ್ನ ಮಾನಾಪಮಾನ ನಿಮ್ಮದಯ್ಯ, ಬಳ್ಳಿಗೆ ಕಾಯಿ ನಿಮ್ಮಿತ್ತೆ ಕೂಡಲ ಸಂಗಮ ದೇವ ಬಸವ. ಮುಖ್ಯ ಅತಿಥಿ ಸ್ಥಾನವನ್ನು ವಹಿಸಿದಂತಹ ಶ್ರೀ ಮಲ್ಲು ಪಳ್ಳೆಯವರ ಆಡಳಿತಾಧಿಕಾರಿಗಳು ಇವರಿಗೂ ಕೂಡ ನಮ್ಮ ಸಂಸ್ಥೆಯ ಪರವಾಗಿ ಗುರು ವೃಂದದ ಪರವಾಗಿ ಮುದ್ದು ಮಕ್ಕಳ ಪರವಾಗಿ ಸ್ವಾಗತ ಕೋರುತ್ತಾ 9ನೇ ವರ್ಗದ ಸಹೋದರನಾದ ಶ್ರೀ ಮಂಗೋಳಿ ಇವರಿಂದ ಪುಷ್ಪಾರ್ಪಣೆ. ತಂದೆ ನೀನು, ತಾಯಿ ನೀನು, ಬಂಧು ನೀನು, ಬಳಗ ನೀನು, ನನಗೆ ನೀನಿಲ್ಲದೆ ಮತ್ತಾರು ಇಲ್ಲವಯ್ಯ. ಕೂಡಲ ಸಂಗಮ ದೇವ ಕಾಲಲೋಡಯ್ಯ, ಜ್ಯೋತಿಯ ಬಲದಿಂದ ಸಂಬಂಧದ ಕೇಳು ನೋಡಯ್ಯ, ಜ್ಯೋತಿಯ ಬಲದಿಂದ ಸಂಬಂಧದ ಕೇಳು ನೋಡಯ್ಯ, ಜ್ಞಾನದ ಬಲದಿಂದ ಅಜ್ಞಾನದ ಕೇಳು ನೋಡಯ್ಯ, ಸತ್ಯದ ಬಲದಿಂದ ಅಸತ್ಯದ ಕೇಳು ನೋಡಯ್ಯ, ಸತ್ಯದ ಬಲದಿಂದ
ಅಸತ್ಯದ ಕೇಡು ನೋಡಯ್ಯ ಪರುಷದ ಬಲದಿಂದ ಅವಲೋಹದ ಕೇಡು ನೋಡಯ್ಯ ಪಯ್ಯ ಕೂಡಲ ಸಂಗನ ಶರಣರ ಅನುಭಾವದಿಂದ ಎನ್ನ ಭವದ ಕೇಡು ನೋಡಯ್ಯ ಜ್ಞಾನದ ಬಲದಿಂದ ಅಜ್ಞಾನದ ಕೇಡು ನೋಡಯ್ಯ ಜ್ಞಾನದ ಬಲದಿಂದ ಅಜ್ಞಾನದ ಕೇಡು ನೋಡಯ್ಯ ಜ್ಯೋತಿಯ ಬಲ ಶ್ರೀ ತ್ರಿವೇಣಿ ಶಿಕ್ಷಣ ಸಂಸ್ಥೆಯ ಅಡಿಯಲ್ಲಿ ನಡೀತಕ್ಕಂಥ ಶ್ರೀ ಸಂಗಮನಾಥ ಕನ್ನಡ ಮಾಧ್ಯಮ ಪ್ರೌಢಶಾಲೆಯ SSLC ವಿದ್ಯಾರ್ಥಿಗಳ 14ನೇ ತಂಡದ SSLC 14ನೇ ತಂಡದ ಬೀಳ್ಕೊಡುವ ಸಮಾರಂಭಕ್ಕೆ ಆಗಮಿಸಿ ದೇವರ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಇಳಕಲ್ಲದ ಶ್ರೀ ಗುರು ಮಹಾಂತೇಶ್ವರ ಸಂಸ್ಥಾನ ಮಠದ ಶ್ರೀ ಗುರು ಮಹಾಂತ ಸ್ವಾಮೀಜಿ ಅವರ ಅಡಿದಾವರಿಗೆ ಪಡಮಟ್ಟು ನಮಸ್ಕಾರ. ಶ್ರೀಮತಿ ನಿರ್ಮಲಾ ಎಸ್ ಮಲ್ಗನ್ರವರೇ, ಖ್ಯಾತ ಸ್ತ್ರೀರೋಗ ತಜ್ಞರಾಗಿರ್ತಕ್ಕಂಥ ಶ್ರೀಮತಿ ಡಾಕ್ಟರ್ ಆಶಾ ಎಸ್ ಮಲ್ಗನ್ರವರೇ ಹಾಗೂ ನನ್ನ ಮಾರ್ಗದರ್ಶಕರು ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಬಿ ರತ್ನಾಕರ್ ಶೆಟ್ಟಿ ಅವರೇ ಹಾಗೂ ಆತ್ಮೀಯರು ಈ ಸಂಸ್ಥೆಯ ಆಡಳಿತಾಧಿಕಾರಿಗಳಾಗಿರ್ತಕ್ಕಂಥ ಮಲ್ಲು ಕಲ್ಯಾಣರವರೇ ಹಾಗೂ ಆತ್ಮೀಯರಾಗಿರ್ತಕ್ಕಂಥ ಪ್ರಾಚಾರ್ಯ ಆಗಿರ್ತಕ್ಕಂಥ ಡಾಕ್ಟರ್ ಎಸ್ ಕಾಣ್ರವರೇ, ಎಲ್ಲ ಶಿಕ್ಷಕ ಬಂಧುಗಳೇ, ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಹಾಗೂ ಪಾಲಕ ಬಂಧುಗಳೇ, SSLC ವಿದ್ಯಾರ್ಥಿಗಳ ತಾಯಂದಿರಿ, ಪ್ರತಿ ವರ್ಷ ನಾವು SSLC ವಿದ್ಯಾರ್ಥಿಗಳಿಗೆ ಆಶೀರ್ವಾದ ರೂಪದಲ್ಲಿ ಪ್ರತಿ ವರ್ಷ ಓರ್ವ ಸ್ವಾಮೀಜಿ ಅವರನ್ನು ಕರೆಸಿ ಅವರಿಗೆ ಆಶೀರ್ವಾದ ಮಾಡಿದ ಫಲವಾಗಿ ಎಲ್ಲರೂ ಕೇಳಿಸ್ಕೊಳ್ಳಿ. ಈ ಫಲವಾಗಿ 2019ರಲ್ಲಿ ಕರ್ನಾಟಕ ರಾಜ್ಯಕ್ಕೆ ನಮ್ಮ ಶಾಲೆಯ ವಿದ್ಯಾರ್ಥಿ 2ನೇ ರ್ಯಾಂಕನ್ನು ತಂದುಕೊಟ್ಟಿದ್ದಾನೆ. 2016ರಲ್ಲಿ 14ನೇ ರ್ಯಾಂಕನ್ನು ತಂದುಕೊಟ್ಟಿದ್ದಾನೆ. 2020ರಲ್ಲಿ ಈ ರಾಜ್ಯಕ್ಕೆ 12ನೇ ರ್ಯಾಂಕನ್ನು ತಂದುಕೊಟ್ಟಿದ್ದಾರೆ. ಕಳೆದ ವರ್ಷ 2022 ಏಪ್ರಿಲ್ನಲ್ಲಿ ನಡೆದಿರತಕ್ಕಂಥ ಪರೀಕ್ಷೆಯಲ್ಲಿ ಈ ರಾಜ್ಯಕ್ಕೆ ನಮ್ಮ ಶಾಲೆಯ ವಿದ್ಯಾರ್ಥಿ 2 ರ್ಯಾಂಕ್ಗಳನ್ನು ತಂದುಕೊಟ್ಟಿದ್ದಾರೆ. ಒಂದು 12ನೇ ರ್ಯಾಂಕು, ಒಂದು 14ನೇ ರ್ಯಾಂಕು. ಈ ರೀತಿಯಾಗಿ ನಿರಂತರವಾಗಿ ಬಾಗಲಕೋಟೆ ಜಿಲ್ಲೆಯ 13 ವರ್ಷಗಳ ಕಾಲ SSLC ಪರೀಕ್ಷೆಯಲ್ಲಿ 100% ಫಲಿತಾಂಶವನ್ನು ಪಡೆದಿದ್ದು ಶಾಲೆ ಯಾವುದಾದ್ರೂ ಇದ್ರೆ ಅದು ನನ್ನ ಸಂಗಮನಾಥ ಪ್ರೌಢಶಾಲೆಯ ಹೇಳ್ತೇನೆ. ತಾಲೂಕು ಮಟ್ಟ ಜಿಲ್ಲಾ ಮಟ್ಟಕ್ಕೆ ನಾವು ಪ್ರತಿ ವರ್ಷ ಪಡ್ಕೊತಿದ್ದೀವಿ, ಈಗ ನಾವು ರಾಜ್ಯ ಮಟ್ಟಕ್ಕೆ ಹೋಗ್ತಾ ಇದೀವಿ. ಈ ವರ್ಷ ನಾವು ಗ್ಯಾರಂಟಿಯಾಗಿ ಹೇಳ್ತೀನಿ, ನಾನು ಈ ವರ್ಷ 100% ಆಗ್ತದೆ. ಜೊತೆಗೆ ನಂದು ಆಸೆ, ನಮ್ಮ ಶಾಲೆಯ ಆಸೆ, ನಮ್ಮ ಶಿಕ್ಷಣ ಸಂಸ್ಥೆಯ ಆಸೆ, ರಾಜ್ಯಕ್ಕೆ ಪ್ರಥಮ ಸ್ಥಾನವನ್ನು ಪಡಿಬೇಕು ಅಂತಕ್ಕಂಥ ಆಸೆ, ಆ ಆಸೆ ಈ ವರ್ಷ ನಮ್ಮ ಏಕಲ ಮಹಾಂತ ಸ್ವಾಮೀಜಿಗಳ ಆಶೀರ್ವಾದದಿಂದ ನೆರವೇರ್ತೈತೆ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಆ ಎಲ್ಲ ವಿದ್ಯಾರ್ಥಿಗಳಿಗೆ ಅವರ ಆಶೀರ್ವಾದ ಇರಲಿ ಅಂತಕ್ಕಂಥ ಮಾತನ್ನು ಹೇಳಿ ನಾವು ಪ್ರತಿ ವರ್ಷ ಈ ಕಾರ್ಯಕ್ರಮವನ್ನು ಮಾಡ್ತೇವೆ. ಬಹುಶಃ ಈ ಶ್ರೀ ಸಂಗಮನಾಥ ಕನ್ನಡ ಮಾಧ್ಯಮ ಶಾಲೆಯಲ್ಲಿ ಬರೀ ನಾವು ಪಠ್ಯವನ್ನು ಮಾತ್ರ ಕಲಿಸುವುದಿಲ್ಲ, ಪಠ್ಯೇತರ ಚಟುವಟಿಕೆಗಳನ್ನು ಕಲಿಸ್ತೀವಿ ಅಂತಕ್ಕಂಥ ಒಂದು ಕಾರ್ಯಕ್ರಮ ಮಾಡ್ತೀವಿ. ಸಂಕ್ರಾಂತಿ ಕಾರ್ಯಕ್ರಮ ಮಾಡ್ತು, ಜೊತೆಗೆ ಈ ನಾಡಿಗೆ ಅನ್ನವನ್ನು ನೀಡ್ತಕ್ಕಂಥ ರೈತ ದಿನಾಚರಣೆಯನ್ನು ಸಹ ನಮ್ಮ ಶಾಲೆಯಲ್ಲಿ ಆಚರಿಸ್ತೀವಿ. ಅಂದರೆ ಅಳಿದು ಹೋಗ್ತಕ್ಕಂಥ ಎಲ್ಲ ಸಂಸ್ಕೃತಿ ಸಂಪ್ರದಾಯಗಳನ್ನು ಉಳಿಸಿ ಬೆಳೆಸಬೇಕಂತಕ್ಕಂಥ ಸಂಸ್ಥೆಯ ಆಶಯವನ್ನು ನಿರಂತರವಾಗಿ ನಾವು ನಡೆಸ್ಕೊಂಡು ಬರ್ತಿದ್ದೀವಿ.
ಅದಕ್ಕೆ ನಮ್ಮ ಸಂಸ್ಥೆ ನಿರಂತರವಾಗಿ ನಮಗೆ ಸಹಕಾರ ನೀಡುತ್ತಾ ಬಂದಿದೆ ಈ ಸಹಕಾರಕ್ಕೆ ತಕ್ಕ ಫಲವೇ ಎಸ್ಎಸ್ಎಲ್ಸಿ ಫಲಿತಾಂಶ ಈ ನಿಟ್ಟಿನೊಳಗೆ ನಾವು ಪ್ರತಿ ವರ್ಷ ಕೊನೆಗೆ ಅಮ್ಮನ ಕೈತುತ್ತು ಅಂತ ಮಾತಾಡ್ತೀವಿ ಬಹುಶಃ ಇತ್ತೀಚಿನ ದಿನದೊಳಗೆ ಈ ಯಾಂತ್ರಿಕ ದಿನದೊಳಗೆ ನಾವು ಹೆತ್ತವರನ್ನು ದೂರಿಡ್ತಕ್ಕಂಥ ಕಾಲ ಬಂದಿದೆ ನಮ್ಮೂರೊಳಗೆ ಅನಾಥಾಶ್ರಮ ಆಗಿದೆ ನಮ್ಮೂರೊಳಗೆ ಪೋಲೀಸ್ ಸ್ಟೇಷನ್ ಆಗಿದೆ ಅಂದರೆ ಹೆಮ್ಮೆ ಪಡಬಾರದು ಯಾಕಂದ್ರೆ ಅಲ್ಲಿ ಪೋಲೀಸ್ ಸ್ಟೇಷನ್ ಆಗಿದೆ ಅಂದ್ರೆ ಅಜಿತ್ ಪ್ರೇಮ್ಜಿ ಫೌಂಡೇಶನ್ ಆಗಿರ್ಬೋದು ದೊಡ್ಡ ದೊಡ್ಡ ಕಂಪನಿ ಒಳಗೆ ಕೆಲಸ ಮಾಡ್ತಾ 196 ಇಂಜಿನಿಯರ್ಗಳಾಗಿದ್ದಾರೆ 14 ಮಂದಿ ಡಾಕ್ಟರ್ಗಳಾಗಿದ್ದಾರೆ 5 ಮಂದಿ ಈ ದೇಶವನ್ನು ಕಾಯ್ತಕ್ಕಂಥ ಸೈನಿಕರಾಗಿದ್ದಾರೆ 9 ಮಂದಿ ಪೊಲೀಸರಾಗಿದ್ದಾರೆ ಅಂತಕ್ಕಂಥ ಹೆಮ್ಮೆಯಿಂದ ನಾನು ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೀನಿ ಈ ಸಂಗಮನಾಥ ಶಾಲೆಯಲ್ಲಿ ಕಲಿಬೇಕಂದ್ರೆ ಪುಣ್ಯ ಮಾಡಿರ್ಬೇಕಂತಾರಲ್ಲ ಅದು ನಿಜವಾಗಿ ಹೌದು ಎಂಥ ವಿದ್ಯಾರ್ಥಿ ನಾನು ಕಲಿಬೇಕು ಅಂತಕ್ಕಂತ ಆತನಿಗೆ ಬಂತು ಅಂದ್ರೆ ಒಂದು ವಿದ್ಯಾರ್ಥಿ ಹೆಸರು ಹೇಳ್ತೀನಿ ಅಣ್ಣ ಈ ಶಾಲೆ ಒಳಗೆ ಕರೋನಾ ಸಂದರ್ಭದಲ್ಲಿ ಸುವರ್ಣ ಅಂತಕ್ಕಂಥ ಒಂದು ಹುಡುಗಿ ಬಂತು ಬೇರೆ ಶಾಲೆಯಿಂದ ಬಂದಾಗ ಜೀರೋ ಇದ್ದು ಇಲ್ಲಿ ಈ ಶಾಲೆಗೆ ಬಂದಾಗ ಆದ್ರೆ ಆಕೆ ಕಲಿಬೇಕಂತಕ್ಕಂಥ ಆಸೆ ಬಹಳ ಇತ್ತು ಆಕೆ ಹೆಂಗ್ ಕಲದ್ರಂತಲ್ಲ ಬಹುಶಃ 6 ಸಬ್ಜೆಕ್ಟ್ ಒಳಗೆ ಬಾಳೆ ಹಿಂದಿದ್ರು ಕಲಿಬೇಕು ಕಲಿಬೇಕು ಅಂತ ಈ ಟಾಪ್ 10 ಒಳಗೆ ಬಂದು ನಿಂತಿದ್ದಾಳಿ ಯಾಕಂದ್ರೆ ನಮಗೆ ಮನಸ್ಸು ಬೇಕು ಅಂತ ಶಿಕ್ಷಣವನ್ನ ನಮ್ಮ ಶಿಕ್ಷಕರು ಈ ಶಾಲೆಯಲ್ಲಿ ಕೊಡ್ತಾ ಬಂದಿದ್ದಾರೆ ಬಹುಶಃ ನಾನು ಎಸ್ಎಸ್ಎಲ್ಸಿಗೆ ಬಂದಾಗ 10th 10th ತರಗತಿ ಒಂದ ಬಹುಶಃ ಯಾವ ಶಾಲೆ ಒಳಗೂ ಹೆಡ್ ಮಾಸ್ಟರ್ ಕ್ಲಾಸ್ ಟೀಚರ್ ಇರೋದಿಲ್ಲ ನಾನು ಕ್ಲಾಸ್ ಟೀಚರ್ ಆಗಿರ್ತೀನ ಕ್ಲಾಸ್ ಒಳಗೆ ಮಾತ್ರ ಹೊರಗಡೆ ಅವರಿಗೆ ಬಹುಶಃ ಅವ್ರಿಗೆ ಎಲ್ಲರಿಗೂ ಓದುತ್ತದ ನಾನು ಅವರು ಒಬ್ಬ ದೋಸ್ತರಿಗತೆ ಗೆಳೆಯರಿಗತೆ ಇರ್ತೀನ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿ ಈ ನಿಟ್ಟಿನೊಳಗೆ ಅವರು ಅತ್ಯಂತ ಉತ್ತಮವಾಗಿ ಕೆಲಸವನ್ನು ಮಾಡ್ತಾ ಬಂದಿದ್ದಾರೆ ಈ ನಿಟ್ಟಿನೊಳಗೆ ಒಂದು ಕಡೆ ಅನಾಥಾಶ್ರಮ ರುದ್ರಾಶ್ರಮ ಆಗ್ತಾವ ಅಂದ್ರೆ ಅಲ್ಲಿ ತಾಯಂದಿರನ್ನ ಎತ್ತವರನ್ನ ಆಶ್ರಮಕ್ಕೆ ಅಟ್ಟುತ್ತಾರ ಅಂತಕ್ಕಂಥದ್ದು ಅದಕ್ಕೆ ಅದು ನಮ್ಮ ಸಂಗಮನಾಥ ಶಾಲೆಯಲ್ಲಿ ಕಲ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಅದು ತಕ್ಕಬಾರ್ದು ಅದು ಆ ರೀತಿ ಆಗಬಾರ್ದು ನಮ್ಮ ಶಾಲೆಯ ಸಂಗಮನಾಥ ಶಾಲೆ ವಿದ್ಯಾರ್ಥಿಗಳು ಈ ಸಮಾಜದಲ್ಲಿ ಸುವ್ಯವಸ್ಥಿತವಾಗಿ ಸಾಂಸ್ಕೃತಿಕವಾಗಿ ಸಾಂಪ್ರದಾಯಿಕವಾಗಿ ಬೆಳಿಬೇಕು ಅಂತಕ್ಕಂಥ ಉದ್ದೇಶದಿಂದ ನಾವು ಅಮ್ಮನ ಕೈತುತ್ತು ಅಂತ ಕಾರ್ಯಕ್ರಮವನ್ನ ತಾಯಂದಿರ ಪಾದ ಪೂಜೆಯ ಮುಖಾಂತರ ಮಾಡ್ತಾ ಇದ್ದೀವಿ ಅದು ನಮ್ಮ ಸಂಸ್ಕೃತಿಯನ್ನ ಉಳಿಸ್ತಕ್ಕಂಥ ಕೆಲಸವನ್ನ ನಾವು ಮಾಡ್ತಾ ಇದ್ದೀವಿ ಅದು ನಿರಂತರವಾಗಿ ಇಲ್ಲಿ ನಡ್ತಾ ಬಂದಿದೆ ಈ ನಿಟ್ಟಿನೊಳಗ ನಮ್ಮ ಶಾಲೆ ಶ್ರೀ ಸಂಗಮನಾಥ್ ಕನ್ನಡ ಮಾಧ್ಯಮ ಶಾಲೆ ನಿರಂತರವಾಗಿ ಉತ್ತಮ ಫಲಿತಾಂಶ ಪಡೆಯೋದ್ರೊಂದಿಗೆ ಬಹುಶಃ ಇಲ್ಲಿ ಒಂದು ದೈವಿ ಶಕ್ತಿ ಇರಬಹುದು ನಮ್ಮ ಅಜ್ಜಾರ ಆಶೀರ್ವಾದ ಇರಬಹುದು ಇಲ್ಲಿಯವರೆಗೆ ನಮ್ಮ ಶಾಲೆಯಲ್ಲಿ ಕಲ್ತಿರತಕ್ಕಂತ ಒಟ್ಟು 114 ವಿದ್ಯಾರ್ಥಿಗಳಲ್ಲಿ 196 ವಿದ್ಯಾರ್ಥಿಗಳು ಇಂಜಿನಿಯರ್ ಪದವಿಯನ್ನು ಪಡೆದು ಅದರಲ್ಲಿ ಶೇಕಡ 80% ಆಶೀರ್ವಾದ ಅಜ್ಜಾರ ಆಶೀರ್ವಾದ ಎಲ್ಲ ಹಿರಿಯರ ಆಶೀರ್ವಾದ ಅವ್ರ ಮೇಲೆ ಇತ್ತಂದ್ರೆ ಒಂದು ಉತ್ತಮವಾಗಿರ್ತಕ್ಕಂಥ ಫಲಿತಾಂಶವನ್ನು ಕೊಡಬಹುದು ಈ ನಿಟ್ಟಿನೊಳಗೆ ನಮ್ಮ ವಿದ್ಯಾರ್ಥಿಗಳು ಬಹುಶಃ ಕೂಡುವುದು ಆಕಸ್ಮಿಕ ಇಲ್ಲಿ ಬಂದು ಸೇರುವುದು ಆಕಸ್ಮಿಕ ಆದ್ರೆ ಅಗಲುವುದು ಅನಿವಾರ್ಯ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳು ಇಲ್ಲಿಯವರೆಗೆ ಅಂದ್ರೆ ಕಳೆದ 11 ವರ್ಷಗಳಿಂದ ನಮ್ಮ ಜೊತೆ ಮಕ್ಕಳ ಜೊತೆಗೆ ಮಕ್ಕಳಾಗಿ ಬೆಳೆದು ಇಲ್ಲಿಯವರೆಗೆ ಬಂದಿದ್ದಾರೆ ಅವರು ಈಗ ನಮ್ಮನ್ನು ಬಿಟ್ಟು ಹೋಗ್ತಾರ ಅಂತಕ್ಕಂಥದ್ದು ಒಂದು ದುಃಖ ಆದ್ರೆ ಉತ್ತಮವಾಗಿರ್ತಕ್ಕಂಥ ಶಿಕ್ಷಣವನ್ನು ಪಡೆದ ದೊಡ್ಡ ವ್ಯಕ್ತಿಗಳಾಗ್ತಾರಕ್ಕಂತಕ್ಕಂಥದ್ದು ಒಂದು ದೊಡ್ಡ ಸಾಧನೆ ಹೆಮ್ಮೆ ಒಂದು ಕಡೆ ನಾವು ಖುಷಿಯನ್ನು ಪಡ್ಬೋದು ಮತ್ತೊಂದು ಕಡೆ ಅತ್ಯಂತ ಮಕ್ಕಳ ಜೊತೆಗೆ ಮಕ್ಕಳಾಗಿ ಅವ್ರ ಜೊತೆಗೆ ಇಡೀ 11 ವರ್ಷ 10 ವರ್ಷ ನಾವು ಅವ್ರ ಜೊತೆ ಇದೀವಲ್ಲ ಬಿಟ್ಟು ಹೋಗ್ತಾರಪ್ಪ ಅಂತಕ್ಕಂಥ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಹೃತ್ಪೂರ್ವಕವಾದಂಥ ಧನ್ಯವಾದಗಳನ್ನು ಹೇಳಿಸಿ ನನ್ನ ಎರಡು ಮಾತಿಗೆ ವಿರಾಮ ಹೇಳ್ತೀನಿ ಜೈ ಕನ್ನಡ ಕಾರ್ಯಕ್ರಮದ ಮುಖ್ಯ ಉದ್ದೇಶಗಳನ್ನು ಕುರಿತು ಮಾತನಾಡಿದ ಗುರುಗಳಿಗೆ ಧನ್ಯವಾದಗಳು ವಿಶ್ವದಲ್ಲಿ ನೆನೆಯಬೇಕು ಅಂತಹ ಮೂಲಮಂತ್ರ ಶು
ಶುದ್ಧೋದಕ್ಕೆ ಸ್ನಾಪಯಾಮಿ ಎಂದು ಪಾದವನ್ನು ತೊಳೆಯಿರಿ. ನಿಮ್ಮ ತಾಯಂದ್ರ ಪಾದವನ್ನು ತೊಳೆಯಿರಿ. ಪಾದವನ್ನು ತೊಳೆದು ಸಂಕಲ್ಪ ಮಾಡಿ ಹೂ ಇಟ್ಟು ಪೂಜೆ ಮಾಡಿ. ಟೀಚರ್.